ವರವು ಅನ್ನೋದು ದೇವರು ನಮಗೆ ಕೊಟ್ಟ ವರ. ಕೆಲವರು ಅದನ್ನು ಶಾಪ ಅನ್ಕೋತಾರೆ. ಆದರೆ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನಾದರೂ ನಾವು ಮರೀಲೇಬೇಕು. ಮರೀಲಿಲ್ಲ ಅಂದರೆ ಈ ಥರ ವಿಪರೀತ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ನಮ್ಮಗಳ ಮನಸ್ಸು ಈ ಕನ್ನಡಿಯಂತೆ ನಿಚ್ಚಳವಾಗಿದೆ. ಅದರ ಪ್ರೀತಿಯ ಮನಸ್ಸು ಹೀಗಾಗಿದೆ. ಇವರು ಡಾಕ್ಟರ್ ಸಿದ್ಧಾರ್ಥ್, ಪ್ರಖ್ಯಾತ ಮನಃಶಾಸ್ತ್ರಜ್ಞರು. ಇವರು ಯಾಕೆ ಇಲ್ಲಿ ಮನಸ್ಸಿನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಒಂದು ದಿನ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಡಾಕ್ಟರ್ ಸುಮಂತ್, ಡಾಕ್ಟರ್ ರೇಖಾ ಅವರ ಮಗಳು ಚಿನ್ನು ಜೊತೆ ಒಂದು ಮೆಡಿಕಲ್ ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಅಮೆರಿಕಾದಿಂದ ಬಂದಿದ್ದಾರೆ. ಬನ್ನಿ ಡಾಕ್ಟ್ರೆ. ಇದೇ ನೀವು ಇಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರೋ ಜಾಗ. ಇಲ್ಲಿ ಯಾರೂ ಇಲ್ವಾ? ಸೆಕ್ಯೂರಿಟಿ, ಕುಕ್? ಏನು ವರಿ ಮಾಡ್ಕೋಬೇಡಿ ಮೇಡಮ್, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆ, ಸೆಕ್ಯೂರಿಟಿ ಒಂದಿಲ್ಲ. ಅಲ್ರಿ ಶಂಕರ್, ಇದ್ರ ಬದಲು ಯಾವ್ದಾದ್ರು ಹೋಟ್ಲಲ್ಲೇ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಸರ್. ಇದು ಬಹಳ ಕಾಮನ್ ಕ್ವೈಟ್ ಪ್ಲೇಸ್, ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಸರ್ ನಾನು ಇನ್ನು ಬರ್ಲಾ, ಡಾಕ್ಟರ್ ಸಿದ್ಧಾರ್ಥ ಅವ್ರನ್ನ ಪಿಕಪ್ ಮಾಡಬೇಕು. ಸರಿ, ಹೊರಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಲ್ಲ, ನಾಳೆ ಸೆಮಿನಾರ್ ಮುಗಿಸ್ಕೊಂಡು ಶಿವಮೊಗ್ಗ ಹೊರಟ್ಬಿಡ್ತೀವಿ. ಪರವಾಗಿಲ್ಲ ಬಿಡು, ಹೇಗೋ ಮ್ಯಾನೇಜ್ ಮಾಡ್ತೀನಿ. ಚಿನ್ನು, ಕಮ್ ಡೌನ್. ಸವಿತಾ ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಊರ್ಗೆ ಹೋಗ್ತಾ ಇದ್ದಾಳಂತೆ. ಚಿನ್ನು, ನಾಳೆ ನಾವು ಸೆಮಿನಾರ್ ಮುಗಿಸ್ಕೊಂಡು ಬರೋವರೆಗೂ ನೀನು ಇಲ್ಲಿ ಒಬ್ಳೇ ಇರಬೇಕು, ಓಕೆನಾ? ಹ್ಮ್, ಇರ್ತೀನಿ. ವೆರಿ ಗುಡ್. ಈ ಲ್ಯಾಪ್ಟಾಪ್ ಕೊಟ್ಬಿಡಿ, ನಾನು ಗೇಮ್ಸ್ ಆಡ್ಕೊಂಡಿರ್ತೀನಿ. ಸುಮಂತ್, ಈಗ ಏನ್ ಮಾಡೋದು? ಯಾರಾದ್ರೂ ಬೇಬಿ ಸಿಟ್ಟ ಸಿಗ್ತಾರ ನೋಡೋಣ.
ಆ ಥರ ಯಾರು ಸಿಗಲ್ಲ ಸರ್ ಇಲ್ಲಿ. ಮತ್ತೆ ಚಿನ್ನು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಬೇಕೇ ಬೇಕಲ್ಲ ಶಂಕರ್, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತಾನೆ. ನಮ್ಮ ಅಣ್ಣನ ಮಗಳು ಒಬ್ಳು ಇದ್ದಾಳೆ, ಅವಳನ್ನೇ ಕರ್ಕೊಂಡು ಬರ್ತೀನಿ. ಸರಿ, ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ. ಆಯ್ತು ಸರ್. ಹಾ, ಕಾಫಿ ತಗೊಳ್ಳಿ. ಊಟ ಮಾಡೋ ಟೈಮಲ್ಲಿ ಕಾಫಿ ಕೇಳ್ತಿದ್ದೀರಾ ಅಂದ್ರೆ ಏನೋ ಟೆನ್ಷನ್ ಅಂತಾನೆ ಅರ್ಥ. ಏನಿಲ್ಲ, ಇದೆಲ್ಲ ಮಾಮೂಲಿ ತಾನೆ. ನಮ್ಮ ಕಂಪನಿಯಿಂದ ತಿಂಗಳಿಗೆ ಒಂದು ಸೆಮಿನಾರ್ ಮಾಡ್ತಾನೆ ಇರ್ತೀವಿ, ಇದೇನು ಹೊಸದಲ್ವಲ್ಲ. ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ? ನಾಳೆ ನಡೆಯುವ ಸೆಮಿನಾರ್ಗೆ ಡಾಕ್ಟರ್ ಸುಮಂತ್ ಮತ್ತು ರೇಖಾ ಅಂತ ಅಮೆರಿಕಾದಿಂದ ಬಂದಿದ್ದಾರೆ. ಅವ್ರ ಮಗಳು ಚಿನ್ನು ಅಂತ. ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ? ಒಂದು 7-8 ವರ್ಷ ಇರಬಹುದು. ಏನ್ ಮಾತಾಡ್ತಾಳೆ ಅಂತೀಯ? ಏರ್ಪೋರ್ಟ್ ಇಂದ ಗೆಸ್ಟ್ ಹೌಸ್ಗೆ ಬರೋ ಅಷ್ಟರಲ್ಲಿ ನನ್ನ ತಲೆ ತಿನ್ಬಿಟ್ಲು. ಅವರು ಶಿವಮೊಗ್ಗದವ್ರಂತೆ, ನಾಳೆ ಸೆಮಿನಾರ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರಂತೆ. ಅಮೆರಿಕಾದಿಂದ 2 ವರ್ಷ ಆದ್ಮೇಲೆ ಬರ್ತಾ ಇರೋದು. ಅದು ಸರಿ ರೀ, ನೀವ್ ಯಾಕೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಮೊದ್ಲು ಅದನ್ನ ಹೇಳಿ. ಅದು ಏನಂದ್ರೆ, ನಾಳೆ ಡಾಕ್ಟರ್ ಸುಮಂತ್ ಮತ್ತು ರೇಖಾ ಸೆಮಿನಾರ್ ಅಟೆಂಡ್ ಮಾಡ್ತಾರಲ್ವಾ, ಅಲ್ಲಿಗೆ ಚಿನ್ನನ್ ಕರ್ಕೊಂಡು ಹೋಗಕ್ ಆಗಲ್ಲ. ಅವಳು ಆರಾಮಾಗಿ ಗೆಸ್ಟ್ ಹೌಸ್ ಅಲ್ಲಿ ಇರ್ಲಿ ಬಿಡಿ. ಗೆಸ್ಟ್ ಹೌಸ್ ಅಲ್ಲಿ ಅವಳನ್ನ ನೋಡ್ಕೊಳಕ್ ಯಾರೇ ಇದ್ದಾರೆ? ಯಾಕೆ, ಯಾರು ಇಲ್ವಾ? ಯಾರು ಇಲ್ಲ. ನಾನೇ ಗಲಾಟೆ ಮಾಡಿ ಒಬ್ಬ ಸೆಕ್ಯೂರಿಟಿ ಮತ್ತೆ ಕುಕ್ನ ಅಪಾಯಿಂಟ್ ಮಾಡಿಸಿದ್ದೀನಿ. ಆದ್ರೆ ಅವ್ರು ಬರೋದು 1ನೇ ತಾರೀಕಿಂದ. ಮತ್ತೆ ಅಷ್ಟು ದೊಡ್ಡ ಮನೆಯಲ್ಲಿ ಆ ಮಗು ಒಂದೇ ಹೇಗಿರುತ್ತೆ ರೀ? ಅದೇ ಪಾಪ, ಅವರಿಗೆ ಯೋಚನೆ ಆಗಿರೋದು ನನಗೆ ಸಮಸ್ಯೆ ಆಗಿರೋದು. ಬೆಂಗಳೂರಿನಲ್ಲಿ ಯಾರಾದರೂ ಗುರುತು ಪರಿಚಯದವ್ರು ಇದ್ರೆ ಅವ್ರ ಮನೇಲಿ ಬಿಡ್ಬೋದಲ್ವಾ? ಕೇಳದೆ ಯಾರು ಇಲ್ವಂತೆ. ಮೇಡಮ್ ಫ್ರೆಂಡ್ ಒಬ್ರು ಇದಾರಂತೆ, ಅವ್ರ ಮನೇಲಿ ಬಿಡೋದಂತ ಡಿಸೈಡ್ ಮಾಡ್ಕೊಂಡಿದ್ರಂತೆ. ಆದರೆ ಅವ್ರಿಗೆ ಏನೋ ಎಮರ್ಜೆನ್ಸಿ ಬಂತು ಅಂತ ಸಡನ್ ಆಗಿ ಊರಿಗೆ ಹೋಗ್ತಿದ್ದಾರಂತೆ. ಅವ್ರ ತಮ್ಮ ಒಬ್ಬ ಇದ್ದಾನಂತೆ, ಅವನು ಯಾವಾಗಲಾದರೂ ಒಂದ್ಸಲ ಗೆಸ್ಟ್ ಹೌಸ್ಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದಾನಂತೆ. ಮತ್ತೀಗೇನು ಮಾಡ್ತಾರಂತೆ? ಮಗುನ ಎಲ್ಲಿ ಬಿಡ್ತಾರಂತೆ? ಲಕ್ಷ್ಮಿ, ಅಮೆರಿಕಾದಲ್ಲಿ ಮನೆಗೆ ಬಂದು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಬೇಬಿ ಸಿಟ್ಟರ್ಗಳು ಸಿಗ್ತಾರಂತೆ. ಇಲ್ಲಿ ಆ ಥರ ಯಾರಾದರೂ ಸಿಗ್ತಾರಂತ ಕೇಳಿದರು. ಆ ಥರ ಇಲ್ಲಿ ಯಾರು ಸಿಗಲ್ಲ ಅಂತ ಹೇಳಿದೆ. ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಪಾಪ, ಅವ್ರ ಕಷ್ಟ ನೋಡೋಕ್ಕಾಗದೆ ನಿನ್ನನ್ನು ಕೇಳಿದೆ, ಅವ್ರಿಗೆ ಒಂದು ಮಾತು ಕೊಟ್ಬಿಟ್ಟೆ ಕಣೆ. ಏನ್ರಿ ಅದು? ಅದು ನಮ್ಮ ಅಣ್ಣನ ಮಗಳು ಒಬ್ಳು ಇದ್ದಾಳೆ, ಅವಳನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟೆ. ಅಯ್ಯೋ, ಹಂಗ್ಯಾಕ್ರಿ ಹೇಳಿದ್ರಿ? ಆ ಮಗನ ನೋಡ್ಕೊಳ್ಳೋಕ್ಕೆ ಪ್ರೀತಿನ ಹೆಂಗ್ರಿ ಕಳಿಸೋದು? ಅಲ್ವೇ, ಪ್ರೀತಿ ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೋತಾ ಇದ್ದಾಳೆ ತಾನೆ. ಸರಿ, ಮತ್ತೆ ಏನು ತೊಂದರೆ ಆಗಲ್ಲ ಬಿಡು, ಮಕ್ಕಳು ಇರಲ್ಲ, ನೀನು ಕೆಲ್ಸಕ್ಕೆ ಹೋಗ್ತೀಯ. ಪ್ರೀತಿಗೆ ಮನೇಲಿ ಒಬ್ಬಳೇ ಇದ್ದು ಬೇಜಾರಾಗಿರುತ್ತೆ, ಅವಳಿಗೂ ಒಂಥರ ಚೇಂಜ್ ಇದ್ದಾಗಿರುತ್ತೆ. ನನ್ಗ್ಯಾಕೋ ಇದು ಸರಿ ಅನ್ನಿಸ್ತಿಲ್ಲ ರೀ. ಅಲ್ವೇ, ನಮ್ಮ ಪ್ರೀತಿಗೆ ಏನೇ ಆಗಿದೆ ಚೆನ್ನಾಗಿದ್ದಾಳೆ ತಾನೆ. ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ, ನಾನು ಬೆಳಗ್ಗೆ ಬೇಗ ಹೊರಟಿರ್ತೀನಿ. ಆಮೇಲೆ ನಿನ್ನ ಪ್ರೀತಿನ ಗೆಸ್ಟ್ ಹೌಸ್ ಹತ್ರ ಕಳಿಸು. ರೀ, ಏನಾದರೂ ಹೆಚ್ಚು ಕಮ್ಮಿ ಆದರೆ? ಲೇ, ಸುಮ್ಮನೆ ಅಪಶಕುನ ನುಡಿಬೇಡ, ಏನೂ ಆಗಲ್ಲ. ನೀನು ನಡಿ, ನಾನು ಬೆಳಗ್ಗೆ ಬೇಗ ಹೇಳಬೇಕು. ಡ್ಯಾಡಿ, ಡ್ಯಾಡಿ, ನಾನು ನಿಮ್ಮ ಜೊತೆ ಬರಲಾ? ಬೇಡ ಚಿನ್ನು, ನಾವು ಹೋಗ್ತಿರೋದು ಸೆಮಿನಾರ್ಗೆ, ಅಲ್ಲಿ ಮಕ್ಕಳು ಬರೋ ಹಾಗಿಲ್ಲ. ನೀನೇ ತಾನೇ ಹೇಳಿದ್ದು ಒಬ್ಳೇ ಇದ್ಕೊಂಡು ಗೇಮ್ಸ್ ಆಡ್ಕೊಂಡಿರ್ತೀನಿ ಅಂತ. ನೀವೇನ್ ಮಾಡ್ತೀರಾ ಅಲ್ಲಿ? ನನ್ನ ತರ, ಮಮ್ಮಿ ತರ ಡಾಕ್ಟರ್ಸ್ ಬಂದಿರ್ತಾರೆ, ನಮ್ಗಿಂತ ಸೀನಿಯರ್ಸ್ ಬಂದಿರ್ತಾರೆ, ಅಲ್ಲಿ ನಮ್ಗೆ ಡಿಸ್ಕಷನ್ ಇರುತ್ತೆ. ಚಿನ್ನು, ಡ್ಯಾಡಿ ಪ್ಲೀಸ್, ಡ್ಯಾಡಿ ನಾನು ಬರ್ಲಾ. ಚಿನ್ನು, ಹಠ ಮಾಡಬಾರ್ದು. ಶಂಕರ್ ಅಂಕಲ್ ಹೇಳಿದಾರಲ್ವಾ ಅವ್ರ ಅಣ್ಣನ ಮಗಳನ್ನ ಕರ್ಕೊಂಡ್ಬರ್ತೀನಿ ಅಂತ, ಅವಳ ಜೊತೆ ಆಟ ಆಡ್ಕೊಂಡಿರೋ ಅಷ್ಟೇ. ಹೋಗ್ ಡ್ಯಾಡಿ, ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಚಿನ್ನು ಪ್ಲೀಸ್ ಬಾಯ್ಲಿ, ನೀನ್ ಗುಡ್ ಗರ್ಲ್ ಅಲ್ವಾ.
ಒಂದ್ ಕೆಲಸ ಮಾಡ್ತೀನಿ, ಮಮ್ಮಿ ಮೊಬೈಲ್ ಫೋನ್ ನೀನು ಕೊಟ್ಟಿರ್ತೀನಿ, ನಾನು ಅವಾಗ ಅವಾಗ ಫೋನ್ ಮಾಡ್ತಿರ್ತೀನಿ, ಸರಿನಾ? ಮಮ್ಮಿ ಮೊಬೈಲ್ ಫೋನ್ ನನ್ ಕೊಟ್ಟಿರ್ತೀರಾ? ಮಮ್ಮಿ ಮೊಬೈಲ್ ಫೋನ್ ಹಂಗೆ, ಮಮ್ಮಿ ಮೊಬೈಲ್ ಫೋನ್ ಹಂಗೆ, ಮಮ್ಮಿ ಮೊಬೈಲ್ ಫೋನ್ ಹಂಗೆ. ಬೇಗ ಕಳಿಸೆ, ಯಾಕಿಷ್ಟೊತ್ತು? ಸಾರ್ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಏನಾಗಲ್ಲ, ಬೇಗ ಕಳಿಸು, ಬರೀ ಸಾಯಂಕಾಲವರೆಗೂ ತಾನೆ. ಇಲ್ಲಾಂದ್ರೆ ಆ ಮಗುನ ನೋಡ್ಕೊಳ್ಳೋಕೆ ಆಯಾ ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ? ಇಲ್ಲೇ ಗೆಸ್ಟ್ ಹೌಸ್ ಪಕ್ಕದ ರೋಡಲ್ಲಿ ಇದ್ದೀನಿ. ಸರಿ ಸರಿ ಸರಿ, ಬೇಗ ಕಳಿಸು. ಹಾಂ ಆಯ್ತು. ಚಿನ್ನು, ಮೊಬೈಲ್ ಅಲ್ಲಿ ಆಡ್ಬೇಡ, ಬ್ಯಾಟ್ರಿ ಲೋ ಆಗುತ್ತೆ. ಚಾರ್ಜ್ ಮಾಡ್ತೀನಿ ಬಿಡು ಮಮ್ಮಿ. ಹೇಳಿದ್ದಕ್ಕೆಲ್ಲ ಏನಾದ್ರೂ ಒಂದು ಹೇಳ್ತೀಯ? ಎಷ್ಟೇ ಆದ್ರೂ ನನ್ನ ಮಗಳಲ್ವಾ. ಹೇ, ಥ್ಯಾಂಕ್ಸ್ ಡ್ಯಾಡಿ. ಸರ್, ಬಾಮ. ಇವಳು ನನ್ನ ಅಣ್ಣನ ಮಗಳು ಪ್ರೀತಿ ಅಂತ. ಹಾಯ್. ಹಲೋ. ಸ್ವಲ್ಪ ಸಂಕೋಚದ ಸ್ವಭಾವ. ಪ್ರೀತಿ, ಇವಳು ನಮ್ಮ ಚಿನ್ನು. ಹಾಯ್. ನಾವು ಸಂಜೆ ಬರೋವರೆಗೂ ನೀವಿಬ್ರು ಒಟ್ಟಿಗೆ ಇರಬೇಕು, ಓಕೆ? ಪ್ರೀತಿ, ಚಿನ್ನು ನಿಮ್ಗೇನು ತೊಂದರೆ ಕೊಡೋದಿಲ್ಲ, ಆದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾಳೆ. ಆದಷ್ಟು ಬೇಗ ಬಂದ್ಬಿಡ್ತೀವಿ, ಸರಿನಾ? ಸರಿ ಮೇಡಮ್. ಪ್ರೀತಿ, ಚಿನ್ನು ಹತ್ರ ಮೊಬೈಲ್ ಇದೆ, ಆಗಾಗ ಫೋನ್ ಮಾಡ್ತಿರ್ತೀನಿ. ಶಂಕರ್ ಸರ್, ಇವರಿಗೆ ಮಧ್ಯಾಹ್ನಕ್ಕೆ ಊಟ ಹೇಳಿದಿರಲ್ಲ. ಹೇಳಿದ್ದೀನಿ ಡಾಕ್ಟ್ರೆ. ಥ್ಯಾಂಕ್ ಯು. ಐಸ್ ಕ್ರೀಮ್ ಹೇಳಿದ್ರೆ ತಾನೇ ಅಂಕಲ್? ಐಸ್ ಕ್ರೀಮ್ ಹೇಳಿದ್ದೀನಮ್ಮ. ಸರ್, ನಾನು ಕಾರ್ ಹತ್ರ ಇರ್ತೀನಿ. ಪ್ರೀತಿ, ಒಂದು ನಿಮಿಷ ಬರ್ತೀಯ? ಡ್ಯಾಡಿ, ಫುಲ್ ಐಸ್ ಕ್ರೀಮ್ ನಾನೇ ತಿಂತೀನಿ, ನಿಮ್ಗೆ ಒಂಚೂರು ಮಿಕ್ಸ್ ಅಲ್ಲ. ಓಕೆ ಡಾ. ಚಿನ್ನು, ಫ್ಲಾಸ್ಕ್ ಅಲ್ಲಿ ಹಾಲಿದೆ, ನಿನಗೆ ಬೇಕಾದ ಕುಡಿ. ಓಕೆ ಮಮ್ಮಿ. ಬಾಯ್ ಬಾಯ್ ಬಾಯ್. ಪ್ರೀತಿ, ಸರಿಯಾಗಿ ಬಾಗಿಲು ಹಾಕು. ಹೆದರ್ಕೊಂಡ್ಯಾ? ನಾನೇ ಕರೆದಿದ್ದು ಬಾ. ಬಾ ಕುಕ್ಕೋ. ಸರಿಯಾಗಿ ಕುತ್ಕೋ. ನಿನ್ನ ಹೆಸರು ಪ್ರೀತಿ ಅಲ್ವಾ? ನನ್ನ ಹೆಸರು ಚಿನ್ನು, ನಾವಿಬ್ರು ಫ್ರೆಂಡ್ಸ್. ನೀನು ಕತೆ ಹೇಳಕ್ ಬರುತ್ತಾ? ಬರಲ್ವಾ? ಮಮ್ಮಿಗೆ ಎಷ್ಟೊಂದು ಕತೆ ಗೊತ್ತಿದೆ. ನನ್ಗೆ ಆಟ ಬೋರ್ ಆದಾಗೆಲ್ಲ ಅಮ್ಮ ಕತೆ ಹೇಳ್ತಾರೆ. ನಿಮ್ಮನೆ ಎಲ್ಲಿರೋದು? ಎಲ್ಲೇ, ಸ್ವಲ್ಪ ದೂರ. ಹೌದಾ? ನಮ್ಮನೆ ತುಂಬಾ ದೂರ, ಅಮೆರಿಕದಲ್ಲಿ. ಸೀಮೇಲೆ ಫ್ಲೈಟ್ನಲ್ಲಿ ಹೋಗ್ಬೇಕು, ಅಲ್ಲಿ ನಮ್ಮ ಹತ್ರ 2 cars ಇದೆ. ಬ
ಬೆಳಗ್ಗೆ ಎದ್ ನೋಡೋ ಅಷ್ಟ್ರಲ್ಲಿ ಕಾರ್ ಮೇಲೆಲ್ಲ ಬರ್ಫ್ ಕೂತಿರುತ್ತೆ. ನಾನು ಮತ್ತೆ ಡ್ಯಾಡಿ ಅದ್ರಲ್ಲಿ ಆಟ ಆಡ್ಕೊಂಡು ಕ್ಲೀನ್ ಮಾಡ್ತೀವಿ. ನಾವು ಅಮೆರಿಕಾಗೆ ಹೋಗಿ 2 ಇಯರ್ಸ್ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿದ್ವಿ. ಅಲ್ಲಿ ನನ್ನ ಅಜ್ಜಿ, ಅಂಕಲ್, ಆಂಟಿ, ಸುರೇಶ್ ಎಲ್ಲ ಇದ್ರು. ಬನಾನಾ ಟ್ರೀಸ್ ಮತ್ತೆ ಮ್ಯಾಂಗೋ ಟ್ರೀಸ್ ಎಲ್ಲಾನು ಇತ್ತು. ಅಲ್ಲಿ ನಾನು ಆಟ ಆಡ್ಕೊಂಡಿದ್ದೆ. ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲಿದ್ದಾರೆ? ಏನಾಯ್ತು, ಬೋರ್ ಆಗ್ತಾ ಇದ್ಯಾ? ನಾನೊಬ್ಳೆ ಮಾತಾಡ್ತಾ ಇದ್ದೀನಿ ಅಂತ ನೀನು ಏನಾರ ಮಾತಾಡು. ಸರಿ ಬಾ, ಮೇಲ್ಗಡೆ ರೂಮ್ನಲ್ಲಿ ಮಮ್ಮಿ ಲ್ಯಾಪ್ಟಾಪ್ ಇದೆ, ಅದ್ರಲ್ಲಿ ಗೇಮ್ಸ್ ಆಡೋಣ. ಬಾ ಬಾ. ಸರಿ.
morning everyone. We welcome one and all for this conference. And all should be glad to have the best doctors here with us today. What's life all about? With all the war, pain and trouble in this world, some people think life is not worth living. And for some of us, just getting out of the bed in the morning is a major struggle. But it doesn't have to be in this way. Life can be very... ಹೆದರ್ಕೊಂಡ್ಯಾ? ಯಾಕೆ ಬ್ಯಾಡ್ ಡ್ರೀಮ್ಸಾ? ಒಬ್ಳೆ ಇದ್ರೆ ಭಯಾನ ನಿಂಗೆ? ಏನ್ ಹೆದರ್ಕೋಬೇಡ, ನಾನಿದ್ದೀನಿ. ಅದಕ್ಕೆ ಹೇಳಿದ್ದು ನನ್ ಜೊತೆ ಗೇಮ್ಸ್ ಆಡೋದಕ್ಕೆ. ಹೋಗ್ಲಿ ಬಿಡು, ಕೆಳಗಡೆ ರೂಮ್ ನಲ್ಲಿ ಸ್ಟೋರಿ ಬುಕ್ಸ್ ಇದೆ, ಅದನ್ನ ಹೋಗ್ ತರ್ತೀನಿ. ಆಮೇಲೆ ನಾನೇ ಬಂದು ನಿಂಗೆ ಸ್ಟೋರೀಸ್ ಹೇಳ್ತೀನಿ. ಏ, ನೀನು ಹೋಗ್ಬೇಡ, ನಾನೇ ಹೋಗ್ತೀನಿ.
ಸರಿ, ಕೆಳಗಡೆ ರೂಮ್ನಲ್ಲಿ ಒಂದು ಚಿಕ್ಕ ಸೆಟ್ ಕೇಸ್ ಇದೆ, ಅದ್ ನಂದು, ಅದ್ರೊಳಗಿದೆ, ತಗೊಂಬ. ಡ್ಯಾಡಿ ಫೋನ್. ಡ್ಯಾಡಿ, ಹಲೋ. ನಮ್ಮ ಸೀರೆ ಯಾಕೆ ಉಟ್ಕೊಂಡಿದ್ಯಾ?
ನಾನು ನಿಂಗೆ ಸುಟ್ಕೇಸಲ್ಲಿ ಇರೋ ಸ್ಟೋರಿ ಬುಕ್ಸ್ ತಾನೇ ತಗೊಂಬ ಅಂತ ಹೇಳಿದ್ದು. ಪರ್ಮಿಷನ್ ಇಲ್ಲದೆ ಬೇರೆ ಸುಟ್ಕೇಸ್ ಮುಟ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಮಮ್ಮಿ ಸೀರೆ ಬಿಚ್ಚಿಬಿಟ್ಟು ಇದೆಲ್ಲ ಹೆಂಗಿತ್ತೋ ಹಂಗೆ ನೀಟಾಗಿ ಮಡ್ಚಿಡು. ನಿಂಗೆ ಗೇಮ್ಸ್ ಮತ್ತೆ ಸ್ಟೋರಿ ಬುಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಟಿವಿ ನೋಡ್ಕೊಂಡು ಹೋಗಿ ಕೂತ್ಕೋ. ಮೊದಲು ಮಮ್ಮಿ ಸೀರೆನ ಬಿಚ್ಚು. ಚಿನ್ನು, ಸಾರಿ, ಮಮ್ಮಿಗೆ ಹೇಳ್ಬೇಡ. ಸರಿ, ಹೇಳಲ್ಲ. ಥ್ಯಾಂಕ್ ಯು. ನಾನು ಕೆಳಗಡೆ ಟಿವಿ ನೋಡ್ತಾ ಇರ್ತೀನಿ. ಓಕೆ. ಡ್ರಗ್ಸ್ ನೀಡ್ ಟು ಬಿ ಇಮಿಡಿಯೇಟ್ಲಿ ಅಡ್ಮಿನಿಸ್ಟರ್ಡ್ ವಿತ್ ಇನ್ ಮಿನಿಟ್ಸ್ ಪೋಸ್ಟ್ ಆರ್ ಡ್ಯೂರಿಂಗ್ ಅ ಮೆಡಿಕಲ್ ಎಮರ್ಜೆನ್ಸಿ. Medicines which have the potential to sustain life or prevent any further complications are said to be life-saving medicines. Get set up. I'll give you a couple of free tickets to the convention tomorrow. He saw me, but I don't think he saw the puppy. Mom! The boss. He's announced the final issue. We have breaking... Sorry for the inconvenience, ma'am. Yeah. We are not getting evicted. This time, we are okay. I'm telling you, I know they've got animals. I know it. The horse Spitfire took quite a spill, and the crowd was shocked when an unidentified spectator ran onto the track. Huh?
ಪ್ರೀತಿ, ಏನಾಯ್ತು? ಯಾಕೆ ಹಿಂಗೆ ಎದ್ರುಕೊಂಡಿದ್ಯಾ? ಕಾಲಿಂಗ್ ಬೆಲ್ ಸೌಂಡ್ ಆಗ್ತಿದೆ, ಊಟ ಬಂದಿರ್ಬೇಕು. ಇಲ್ಲ ಇಲ್ಲ, ರೌಡಿ ರೌಡಿ ಬಂದಿರೋದು. ನನ್ನ ಹೊಡೆದು ರೂಮ್ ಕೊಂಡು ಹೋಗ್ತಿದ್ದ, ಅಮ್ಮನ ಹೇಳ್ಕೊಂಡು ಹೋಗ್ತಿದ್ದ. ರೌಡಿನೂ ಇಲ್ಲ, ಯಾರು ಇಲ್ಲ. ಶಂಕರ್ ಅಂಕಲ್ ಹೇಳಿದ ಊಟ ಬರುತ್ತೆ ಅಂತ, ನಾನೇ ಹೋಗಿ ನೋಡ್ತೀನಿ. ಚಿನ್ನು ಚಿನ್ನು ಹೋಗ್ಬೇಡ. ಊಟಾನೇ ಬಂದಿರೋದು, ನಾನು ಹೇಳಿಲ್ವಾ ಇದ್ರಲ್ಲಿ ಐಸ್ ಕ್ರೀಮ್ ಇದೆ, ತಗೊಂಬ. ಚಿನ್ನು ಚಿನ್ನು, ಚಿನ್ನು ಚಿನ್ನು ಚಿನ್ನು, ಚಿನ್ನು
ನಾನು ನಿಂಗೆ ಭಯ ಹೋಗಿದ್ಯೋ ಇಲ್ವ ಅಂತ ಟೆಸ್ಟ್ ಮಾಡ್ದೆ. ಹೋಗ್ಚಿನು, ನಾನು ನಿನ್ ಜೊತೆ ಮಾತಾಡಲ್ಲ. ಸಾರಿ 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 ಸಾರಿ, ಸುಮ್ಮನೆ ತಮಾಷೆ ಮಾಡಿದ್ದು. ಐಸ್ ಕ್ರೀಮ್ ನಿನ್ಗೆ? ನನ್ಗೆ ಬೇಡ. ಸರಿ, ನೀನು ಊಟ ಮಾಡಂಗಿದ್ರೆ ಹೋಗ್ ಮಾಡು. ಪ್ರೀತಿ, ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ಇಲ್ಲಿಗೆ ಯಾಕೆ ಬಂದೆ? ಹೋಗು, ಹೊರಟು ಹೋಗು. ನಾನು ಬಂದಿರೋದು ನಿನ್ನ ಒಳ್ಳೇದಕ್ಕೆ. ನೀನ್ ರೌಡಿ, ನೀನ್ ಕೆಟ್ಟವನು. ಏನಾದ್ರೂ ಹೇಳ್ಕೋ, ಆದ್ರೆ ಅದನ್ ಮಾತ್ರ ತಿನ್ಬೇಡ. ತಿಂತೀನಿ, ತಿಂದೆ ತಿಂತೀನಿ. ನೀನ್ ಹೇಳಕ್ಕೆ, ಅದ್ರಲ್ಲಿ ವಿಷ ಇದೆ. ಇದು ನಿಂದ ಕೆಲ್ಸ ಗೊತ್ತು ನನ್ಗೆ. ಚಿನ್ನು, 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 ಚಿನ್ನು. ಸರಿ ಮಲ್ಕೋ. ನಾನು ಇಲ್ಲಿದ್ದೀನಿ. ಬದುಕಿದಾಳ ಸತ್ತಿದಾಳ ಆ ಹುಡುಗಿ? ನಿಂಗ್ಯಾಕೆ, ಮೊದಲು ಇಲ್ಲಿಂದ ಹೋಗಿ ಸಾಯಿ. ನಾ ಚಿಕ್ಕವಳಿದ್ದಾಗ ನನ್ಗೆ ಅಮ್ಮನಿಗೆ ತೊಂದರೆ ಕೊಟ್ಟಿದ್ದು ಸಾಕಾಗ್ಲಿಲ್ವ ನಿನ್ಗೆ? ಈಗಲೂ ಯಾಕೆ ಹಿಂಸೆ ಕೊಡ್ತೀಯ? ನಿಮ್ಮ ಅಮ್ಮ ನಿಂಗೆ ಎಷ್ಟಿಷ್ಟನ, ನೀನ್ ನನ್ಗೆ ಅಷ್ಟೇ ಇಷ್ಟ. ಪ್ರೀತಿ, 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 ಮಾಡ್ತೇಳು ಪ್ರೀತಿ. ಪ್ರೀತಿ, ಏನ್ ಮಾಡ್ತಾ ಇದೀಯ? ಏನೂ ಇಲ್ಲ, ಏನೂ ಇಲ್ಲ, ನೀನು ಹೋಗು, ಹೋಗು. ನನಗೆ ನೀರ್ ಬೇಕು. ನಾನ್ ತಗೊಂಡ್ ಬರ್ತೀನಿ, ನೀನು ರೂಮ್ ಒಳಗೆ ಹೋಗು, ಹೋಗು, ಬಾಗಿಲು ಹಾಕೋ, ಹೋಗು.
ಇದರಿಂದ. ಹೋಗು. ಏ, ಅಲ್ಲಿ ಹೋಗ್ತಾ ಇದೀಯಾ? ಏ, ಎಲ್ಲಿ ಹೋಗ್ತಾ ಇದೀಯಾ? ಹೋಗ್ಬೇಡ ಪ್ರೀತಿ. ಬಿಡು ಪ್ರೀತಿ, ಪ್ರೀತಿ ಹೋಗ್ಬೇಡ. ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ನಿನ್ನ? ಒಂದ್ ನಿಮಿಷ ಫೋನ್ ಕೊಡಿ. ಡ್ಯಾಡಿ, ಏನ್ ಮಾಡ್ತಾ ಇದ್ದಾಳೆ ನಮ್ ಚಿನ್ನು? ಮಮ್ಮಿ, ಮಲ್ಕೊಂಡಿದ್ದೀನಿ. ಊಟ ಮಾಡ್ದೇ ಅಲ್ವಮ್ಮ? ಇನ್ನೂ ಇಲ್ಲ, ಐಸ್ ಕ್ರೀಮ್ ತಿನ್ನಲ್ಲ. ಪ್ರೀತಿ ಎಲ್ಲಿದ್ದಾಳೆ? ಕೆಳಗಡೆ ಇದ್ದಾಳೆ,
ನೀನು ಊಟ ಮಾಡಿ ಹೋಗು ಅಂತ ಆಗ್ಲೇ ಕಳಿಸ್ದೆ. ಇಷ್ಟೊತ್ತು ಅವಳ ಹತ್ರನೇ ಮಾತಾಡ್ತಾ ಇದ್ಯಾ? ಅಯ್ಯೋ ಮಮ್ಮಿ, ಅವಳು ಮಾತೇ ಆಡೋದಿಲ್ಲ, ತುಂಬಾ ಬೋರು, ಅದಕ್ಕೆ ನಾನು ಗೇಮ್ಸ್ ಆಡ್ಕೊಂಡಿದ್ದೆ. ಸರಿ ಸರಿ, ಊಟ ಮಾಡ್ಬಿಡು. ಮಮ್ಮಿ, ಪ್ರೀತಿ ಸ್ವಲ್ಪ ಕ್ರ್ಯಾಕ್ ಅನ್ಸುತ್ತೆ, ಅದಕ್ಕೆ ಒಬ್ಬೊಬ್ಳೆ ಮಾತಾಡ್ಕೊಳ್ತಾ ಇರ್ತಾಳೆ. ಚಿನ್ನು, ಹಾಗೆಲ್ಲ ಹೇಳ್ಬಾರ್ದು. ನಿಜವಾಗ್ಲೂ ಮಮ್ಮಿ? ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಓಕೆ, ಬಾಯ್ ಬಾಯ್. ಹಾಲ್ ತಂದ್ಯಾ? ಊಟ? ಊಟ ಚೆನ್ನಾಗಿಲ್ಲ, ಅದಕ್ಕೆ ಹಾಲ್ ತಂದೆ. ನನಗೂ ಊಟ ಮಾಡಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಮಮ್ಮಿ ಡ್ಯಾಡಿ ಫೋರ್ಸ್ ಮಾಡ್ತಾರೆ. ಬಾ. ಎಲ್ಲಿಗೆ? ಆಗ್ಲೇ ನಿನ್ ಮಮ್ಮಿ ಸೀರೆ ಉಟ್ಕೊಂಡಾಗ ನಾನು ನಿನ್ ಬೈದ್ನಲ್ಲ, ಬೇಜಾರಾಯ್ತಾ? ಈಗ ನೀನ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊ, ನಾನೇ ನಿನ್ ಗಿಫ್ಟ್ ಹಾಕೊಡ್ತೀನಿ. ಬೇಡ, ಮಮ್ಮಿ ಬಳ್ಳಿ. ಮಮ್ಮಿ ಏನು ಅನ್ನಲ್ಲ, ಬಾ. ಬೇಡ, ಕೆಳಗ್ ಹೋಗ್ಬಾರ್ದು. ಯಾಕೆ, ಯಾಕೆ ಹೋಗ್ಬಾರ್ದು? ಹೇಳ್ದಲ್ಲ ಬೇಡ ಅಂತ. ನಂಗೆ ಗೊತ್ತು ನೀನೇನು ಮಾಡಿದ್ಯಾ, ಅದಕ್ಕೆ ಕೆಳಗಡೆ ಹೋಗೋದ್ ಬೇಡ ಅಂತಿದ್ಯಾ. ನಾನ್ ನೋಡ್ಬೇಕು, ನಡಿ. ನಿಂಗೆ ಒಂದ್ಸಲ ಹಿಡಿದ್ರೆ ಅರ್ಥ ಆಗಲ್ವಾ? ಸುಮ್ನೆ ಹಠ ಮಾಡ್ಬೇಡ, ಸುಮ್ನೆ ಮಲ್ಕೊ, ಎಲ್ಲ ಆಟ ಆಡ್ಕೋ. ಮಮ್ಮಿಗೆ ಫೋನ್ ಮಾಡ್ತೀನಿ. ಡ್ಯಾಡಿ, ಹಾಯ್ ಅಕ್ಕ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬೆಳಿಗ್ಗೆಯಿಂದ ಐದನೇ ಸಲ ರಿಮೈಂಡ್ ಮಾಡ್ತಿದ್ಯಾ. ಓಕೆ ಅಕ್ಕ. ಡಾಕ್ಟರ್ ಸುಮಂತ್ ಅವ್ರ ಮಗಳ ಹೆಸರು ಏನಂತಂದೆ ನೀನು? ಓಕೆ ಓಕೆ, ಚಿನ್ನು. ಓಕೆ ಅಕ್ಕ, ಬಾಯ್. Excuse me, Dr. Sumant. ನಾನು ಡಾಕ್ಟರ್ ಸಿದ್ಧಾರ್ಥ. I know sir, one of the best psychiatrists we have. ನಿಮ್ಮ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿತ್ತು. I'm really impressed. Thank you. ಕರೆಕ್ಟ್ ಆಗಿ ಹೇಳಿದ್ರಿ. ಮುಂದಿನ ತಿಂಗಳು ಅಮೆರಿಕಾದಲ್ಲಿ ವರ್ಲ್ಡ್ ಮೀಟ್ ನಲ್ಲಿ ಈ ಪ್ರೆಸೆಂಟೇಷನ್ ನೀವು ಮಾಡಬೇಕು. ಓಕೆ ಸರ್, ಬಟ್ ಆಕ್ಚುಲಿ ನಾನು ನಿಮ್ಮನ್ನ ಪರ್ಸನಲ್ ಆಗಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡೆ. ಆದ್ರೆ ಇವತ್ತು ರಾತ್ರಿ ನೀವು ಹೊರಟಾ ಇದ್ದೀನಿ. ಪರವಾಗಿಲ್ಲ, ಮುಂದಿನ ತಿಂಗಳು ಮೀಟ್ ಮಾಡ್ತೀವಲ್ಲ, ಅಲ್ಲಿ ಕೂತು ಮಾತಾಡೋಣ. Thank you, sir. See you. Thank you. ಒಂದ್ ನಿಮಿಷ ಬಂದೆ. ಏನ್ ಹೇಳಿದ್ರು? ತುಂಬಾ ಇಂಪ್ರೆಸ್ ಆಗಿದ್ದಾರೆ, ನೆಕ್ಸ್ಟ್ ಮಂತ್ ವರ್ಲ್ಡ್ ಮೀಟ್ ಅಲ್ಲಿ ಮೀಟ್ ಮಾಡ್ತೀನಿ ಅಂದಿದ್ದಾರೆ. ಓಕೆ, ಚಿನ್ನಕ್ಕೆ ಒಂದ್ಸತಿ ಫೋನ್ ಮಾಡ್ಬಿಡಿ, ನಾನು ಒಂದ್ ನಿಮಿಷ ಬಂದೆ. ಹಲೋ ಚಿನ್ನು, ಪ್ರೀತಿನಾ? ಹೌದು ಸರ್. ಚಿನ್ನು ಏನ್ ಮಾಡ್ತಿದ್ದಾಳೆ? ಮಲಗಿದ್ದಾಳೆ. ಓ, ಊಟ ಮಾಡಿದ್ಲ? ನಿಮ್ದು ಊಟ ಆಯ್ತಾ? ಹ್ಞೂ, ಇಬ್ರು ಮಾಡಿದ್ವಿ. ಚಿನ್ನು ಒಂದು ಲೋಟ ಹಾಲು ಕುಡಿದ್ಲು, ಮೇಲ್ಗಡೆ ರೂಮಲ್ಲಿ ಮಲಗಿದ್ದಾಳೆ. ಏ ಬಿಸ್ಲ? ಬೇಡ ಬೇಡ, ಮಲಗಿರ್ಲಿ ಬಿಡು, ನಾನು ಮತ್ತೆ ಫೋನ್ ಮಾಡ್ತೀನಿ. ಓಕೆ ಸರಿ. Of the sun, so I turn towards you.
to follow you, my lord. It's simplicity, charity I follow. It's simplicity, charity I follow. I follow like a sunflower that follows every moment of the sun. So I turn towards you to follow you, my lord. Mommy, Daddy. Ballige. Guys dressed in black, remember. ನಾನು ಡಾಕ್ಟರ್ ಸುಮಂತ್ ಅವ್ರ ಮಗಳು ಚಿನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಓ, ಚಿನ್ನುಗೋಸ್ಕರ ಬಂದ್ರಾ? ಆಕ್ಚುಲಿ ನಾನು ಅವಳ ನೋಡ್ಕೊಳಕ್ಕೆ ಬಂದಿದ್ದು. ಆದ್ರೆ ಚಿನ್ನು ಅವಳ ಮಮ್ಮಿ ಡ್ಯಾಡಿಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹಠ ಮಾಡಿದ್ಲು. ಅವರೇ ಕರ್ಕೊಂಡು ಹೋದ್ರು. ಅದು ಬೆಳಿಗ್ಗೆಯಿಂದ ನಾನು ಒಬ್ಳೆ ಎದ್ದು ಬೋರ್ ಆಗ್ತಿದೆ. ಒಂದು 10 ನಿಮಿಷ ಸ್ಪೇರ್ ಮಾಡ್ಬೋದಲ್ವಾ ನನಗೋಸ್ಕರ, ಪ್ಲೀಸ್? ಓಕೆ. ಹ್ಞೂ.